ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಇತ್ತೀಚಿನ ದಿನಗಳಲ್ಲಿ ಕೂದಲು ಉದುರೋ ಸಮಸ್ಯೆ, ಬಿಳಿ ಕೂದಲಿನ ಸಮಸ್ಯೆ ತುಂಬಾ ಜಾಸ್ತಿ ಆಗಿದೆ. ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲು ಬರ್ತಾ ಇದೆ, ಕೂದಲೆಲ್ಲ ಉದುರೋಗ್ತಾ ಇದೆ. ಅದಕ್ಕೆ ಒಂದು ಅದ್ಭುತವಾದ ಮನೆ ಮದ್ದನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಪ್ಲೀಸ್ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಖಂಡಿತ ಈ ವಿಡಿಯೋಯಿಂದ ನಿಮಗೆ ಉಪಯೋಗ ಆಗುತ್ತೆ. ತುಂಬಾ ಸಿಂಪಲ್ ಆಗಿರೋ ಒಂದು ಹೇರ್ ಪ್ಯಾಕನ್ನು ತಿಳಿಸ್ತಾ ಇದ್ದೀನಿ. ಇದರಿಂದ ನಿಮ್ಮ ಕೂದಲು ತುಂಬ ಚೆನ್ನಾಗಿ ರೇಷ್ಮೆಯಂತೆ ಕಪ್ಪಾಗಿ ದಟ್ಟವಾಗಿ ಬೆಳೆಯೋದಕ್ಕೆ ಶುರುವಾಗುತ್ತೆ. ಇದನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಸ್ನೇಹಿತರೆ. ಅದಕ್ಕೂ ಮುಂಚೆ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಮುಖ್ಯವಾಗಿ ಮೆಂತ್ಯ ಬೇಕಾಗುತ್ತೆ. ಒಂದು 4 ಚಮಚದಷ್ಟು ಮೆಂತ್ಯವನ್ನು ಒಂದು ರಾತ್ರಿ ಪೂರ್ತಿ ನೆನೆಸಿದ್ದೀನಿ. ನಂತರ ಇದನ್ನು ಒಂದು ಜಾರ್ಗೆ ಹಾಕ್ಕೊಳ್ಳೋಣ. ಎಲ್ಲ ನೀರನ್ನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಗ್ರೈಂಡ್ ಮಾಡೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟನ್ನು ಮಾತ್ರ ಹಾಕ್ಕೋಬೇಕು. ಇಡೀ ರಾತ್ರಿ ಮೆಂತ್ಯವನ್ನು ನೆನೆಸಿದೆ. ಮೆಂತ್ಯ ಕೂದಲನ್ನು ಕಪ್ಪಾಕ್ಸುತ್ತೆ, ಉದುರಿರೋ ಕೂದಲನ್ನು ಮತ್ತೆ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಮೆಂತ್ಯ ದೇಹದ ಉಷ್ಣಾಂಶವನ್ನು ಕೂಡ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಮೆಂತ್ಯವನ್ನು ಹಾಕ್ಕೊಂಡಿದ್ದೀನಿ ಜಾರ್ಗೆ. ನಂತರ ಒಂದು 4 ನೆಲ್ಲಿಕಾಯಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ನಮ್ಮ ಕೂದಲನ್ನು ಕಪ್ಪು ಮಾಡುತ್ತೆ, ಬಿಳಿ ಕೂದಲು ಬೇಗ ಬರದಂತೆ ತಡೆಗಟ್ಟುತ್ತೆ. ನಂತರ ಕರಿಬೇವು, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತೊಗೊಂಡು ಅದನ್ನು ಕೂಡ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಗೊತ್ತು, ಕರಿಬೇವು ಕೂಡ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಕೂದಲು ಕಪ್ಪಾಕ್ಸೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಅಂತ. ನಂತರ ನಾನು ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಅಲೋವೆರಾನೇ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿಬಿಟ್ಟು. ಅಲೋವೆರಾ ನಮ್ಮ ಕೂದಲನ್ನು ಮಾಯಿಶ್ಚರೈಸ್ ಮಾಡುತ್ತೆ, ಸಾಫ್ಟ್ ಮಾಡುತ್ತೆ, ಸಿಲ್ಕಿ ಮಾಡುತ್ತೆ, ಡ್ಯಾಂಡ್ರಫ್ ನಿವಾರಣೆ ಮಾಡುತ್ತೆ. ಕೂದಲು ದಟ್ಟವಾಗಿ ಕಪ್ಪಾಗಿ ಬೆಳೆಯೋದಕ್ಕೆ ಇದು ಕೂಡ ತುಂಬಾ ಸಹಾಯ ಮಾಡುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ಳಿ. ಇಷ್ಟೇ ಹಾಕೋಬೇಕು ಅಂತ ಏನಿಲ್ಲ. ಅಲೋವೆರಾ ಜೆಲ್ಲಿಂದ ಕೂದಲು ತುಂಬಾ ಸಿಲ್ಕಿ ಆಗುತ್ತೆ, ತುಂಬ ಚೆನ್ನಾಗಿ ಒಳ್ಳೆ ಆರೋಗ್ಯ ಬರುತ್ತೆ ಕೂದಲಿಗೆ ಅಂತಲೇ ಹೇಳ್ಬೋದು. ಆರೋಗ್ಯಯುತವಾದ ಕೂದಲು ನಿಮ್ಮದಾಗತ್ತೆ. ಎಲ್ಲವನ್ನು ಜಾರಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಎಷ್ಟು ಸಾಧ್ಯನೋ ಅಷ್ಟು ನೈಸಿಗೆ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಗ್ರೈಂಡ್ ಮಾಡಿ ಆಗಿದೆ. ನಾವು ಕೂದಲಿಗೆ ಎಣ್ಣೆಯನ್ನು ಮುಂಚೆನೇ ಅಪ್ಲೈ ಮಾಡ್ಕೊಂಡಿರ್ತೀವಲ್ವ, ಇದನ್ನು ಸ್ನಾನ ಮಾಡೋದು 1 ಗಂಟೆ ಮುಂಚೆ ಅಂತ ಅಪ್ಲೈ ಮಾಡ್ಕೋಬೇಕು. ಸ್ನಾನಕ್ಕಿಂತ 1 ಗಂಟೆ ಅಥವಾ 1/2 ಗಂಟೆ ಮುಂಚೆ ಅಪ್ಲೈ ಮಾಡಿಕೊಂಡ್ರೂ ನಡೆಯುತ್ತೆ. ನೀವು ಮುಂಚೆನೇ ಕೂದಲಿಗೆ ಎಣ್ಣೆಯನ್ನು ಒಂದಿನ ಮುಂಚೆ ಅಪ್ಲೈ ಮಾಡಿರ್ತೀರಾ ಅಲ್ವಾ. ಸ್ನಾನ ಮಾಡೋದಕ್ಕಿಂತ 1/2 ಗಂಟೆ ಅಥವಾ 1 ಗಂಟೆ ಮುಂಚಿತವಾಗಿ ಈ ಒಂದು ಪ್ಯಾಕನ್ನು ಕೂದಲಿಗೆ, ಕೂದಲಿನ ಬುಡಕ್ಕೆಲ್ಲ ಅಪ್ಲೈ ಮಾಡಿಕೊಂಡು ನೀವು ನಂತರ ಸ್ನಾನ ಮಾಡಿ. ನೀವು ಸೀಗೆಕಾಯಿಯನ್ನು ಬಳಸಿದ್ರೆ ಸ್ನಾನ ಮಾಡೋದಕ್ಕೆ ಇನ್ನೂ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಸೀಗೆಕಾಯಿ ಮತ್ತು ಹೆಸರುಕಾಳು ಹಿಟ್ಟು, ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಕೂದಲನ್ನು ವಾಶ್ ಮಾಡಿಕೊಂಡ್ರೆ ತುಂಬಾ ಸಾಫ್ಟ್ ಆಗುತ್ತೆ, ಕೂದಲು ಬೇಗ ಕಪ್ಪಾಗಲ್ಲ, ಕೂದಲು ಆರೋಗ್ಯಕರವಾಗಿ ಇರುತ್ತೆ. ಹಾಗೆಯೇ ಯಾವುದೇ ಕಾರಣಕ್ಕೂ ತಲೆ ಸ್ನಾನ ಮಾಡಬೇಕಾದ್ರೆ ಎಣ್ಣೆಯನ್ನು ಹಾಕ್ಕೊಳ್ಳದೆ ತಲೆ ಸ್ನಾನ ಮಾಡೋದ್ರಿಂದ ಕೂದಲು ತುಂಬ ಹಾಳಾಗುತ್ತೆ, ಅದ್ರ ಮಾಯಿಶ್ಚರೈಸರ್ ಎಲ್ಲ ಹಾಳಾಗುತ್ತೆ, ಬಿಳಿ ಕೂದಲು ಶುರುವಾಗುತ್ತೆ, ಅದರಿಂದ ಡ್ಯಾಂಡ್ರಫ್ ಎಲ್ಲ ಬರುತ್ತೆ. ಸಣ್ಣ ಪುಟ್ಟ ಒಂದು ತಪ್ಪುಗಳನ್ನು ಸರಿಪಡಿಸ್ಕೊಂಡು ಕೂದಲಿನ ಆರೈಕೆ ಮಾಡಿದ್ರೆ ಕೂದಲು ನಿಜವಾಗ್ಲೂ ದಟ್ಟವಾಗಿ ಕಪ್ಪಾಗಿ ಬೆಳೆಯುತ್ತೆ. ನಾನು ಈ ಒಂದು ಹೇರ್ ಪ್ಯಾಕಲ್ಲಿ ಬಳಸಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸು ಕೂದಲಿನ ಬೆಳವಣಿಗೆಗೆ, ಕೂದಲು ಕಪ್ಪಾಗೋದಕ್ಕೆ ತುಂಬಾ ಸಹಾಯ ಮಾಡುವಂಥವು. ಒಂದು ಒಳ್ಳೆ ಹೆಲ್ದಿ ಏರ್ ಪ್ಯಾಕ್ ಅಂತಲೇ ಹೇಳ್ಬೋದು ಇದನ್ನು. ನೀವು ಇದನ್ನು ವಾರಕ್ಕೆ ಒಂದ್ಸಲ ಬಳಸಿದ್ರೆ ಸಾಕು, ನಿಮ್ಮ ಕೂದಲಿನ ಸಂಪೂರ್ಣ ಆರೋಗ್ಯವನ್ನು ನೀವು ಕಾಪಾಡ್ಕೋಬಹುದು. ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲು ಬರುವಂಥ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬಹುದು. ಈಗಾಗಲೇ ಒಂದೊಂದು ಬಿಳಿ ಕೂದಲು ಬರ್ತಾ ಇದ್ರೆ ಅದು ಕೂಡ ಬುಡದಿಂದನೇ ಕಪ್ಪಾಗಿ ಬೆಳೆಯೋದಕ್ಕೆ ಶುರುವಾಗುತ್ತೆ ಸ್ನೇಹಿತರೆ. ಖಂಡಿತವಾಗ್ಲೂ ಒಂದು ಒಳ್ಳೆ ರಿಸಲ್ಟ್ ಕೊಡುವಂತಹ ಹೇರ್ ಪ್ಯಾಕ್ ಟ್ರೈ ಮಾಡಿ, ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸ್ನಾನ ಮಾಡೋದಕ್ಕಿಂತ ಮುಂಚೆ 1/2 ಗಂಟೆ ಮುಂಚೆ ಅಪ್ಲೈ ಮಾಡಿಕೊಂಡ್ರೆ ಸಾಕು, ವಾರಕ್ಕೆ ಒಂದ್ಸಲ ಬಳಸಿದ್ರೆ ಸಾಕು. ಸ್ನೇಹಿತರೆ, ವಿಡಿಯೋ ಇಷ್ಟ ಆಯಿತು ಅಲ್ವಾ? ಹಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಜೊತೆಗೆ ಈ ಒಂದು ಏರ್ ಪ್ಯಾಕನ್ನು ರೆಡಿ ಮಾಡಿಕೊಂಡ್ರೆ ಮನೆ ಮಂದಿ ಎಲ್ಲ ಅಪ್ಲೈ ಮಾಡ್ಕೋಬಹುದು. ಪುರುಷರು, ಮಹಿಳೆಯರು, ಮಕ್ಕಳಿಗೆ ಎಲ್ರಿಗೂ ಅಪ್ಲೈ ಮಾಡ್ಕೋಬಹುದು. ಇದು ದೇಹದ ಉಷ್ಣಾಂಶವನ್ನು ಕೂಡ ಕಡಿಮೆ ಮಾಡುತ್ತೆ ಸ್ನೇಹಿತರೆ. ಈಗಂತೂ ಬೇಸಿಗೆ ಕಾಲ, ಈ ಒಂದು ಏರ್ ಪ್ಯಾಕ್ ಎಲ್ರಿಗೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಟ್ರೈ ಮಾಡಿ, ರಿಸಲ್ಟ್ ಹೇಗೆ ಬಂತು ಅಂತ ತಿಳಿಸಿ. ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.